ಹೇಳಬೇಕಂದ್ರೆ ತುಂಬ ಯಂಗ್ ಏಜ್ಗೆ ನಿಮಗೆ ಪವರ್ ಸಿಕ್ತು ಆ್ಯಂಡ್ ಎಂ ಪಿ ಪಾರ್ಲಿಮೆಂಟ್ ಎಂಟ್ರಿ ಆಗುವಂಥ ಅವಕಾಶ ಸಿಕ್ತು. ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಏನು ಅನಿಸ್ತಾ ಇದೆ? 5 ವರ್ಷದ ಹಿಂದೆ ನಾವು ಏನು ಸಾಧನೆ ಮಾಡ್ದೇನೆ ಅವತ್ತಿನ ದಿವಸ ಜನದ ಜೊತೆ ಇದ್ಕೊಂಡು 13 ವರ್ಷದ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ಜನದ ಜೊತೆ ನಿರಂತರವಾಗಿದ್ದು ಕೆಲಸ ಮಾಡಿದ್ದಕ್ಕೆ ಅವತ್ತು ಗುರುತ್ಸ ಅಂತ ಕೆಲಸನ ಇವತ್ತು ಜಿಲ್ಲೆ ಮಾಡಿದ್ರು, ಹಾಸನ ಜಿಲ್ಲೆ ಜನತೆ ಮಾಡಿದ್ರು. ಆದರೆ ಈಗ 5 ವರ್ಷದಲ್ಲಿ ನಾವು ಮಾಡಿರೋಂಥ ಕೆಲಸಗಳು, ಪ್ರಗತಿಪರವಾಗಿರೋಂಥ ಕೆಲಸಗಳು, ಸಾಮಾಜಿಕ ನ್ಯಾಯ ಇರೋಂಥ ಕೆಲಸಗಳು, ಇವತ್ತೆಲ್ಲದನ್ನೂ ಗುರುತಿಸಿ ಸತತವಾಗಿ 5 ವರ್ಷ ಒಂದು ನಿರಂತರವಾಗಿ ಈ ಜಿಲ್ಲೆ ಜನತೆಗೆ ದುಡಿಯೋಂಥ ಅವಕಾಶ, ಹಾಗೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ಮೇಲೆ ಇರುತ್ತೆ ಅನ್ನೋದಲ್ಲ, ಕೆಳಗೆ ಮೇಲೆ ಎಲ್ಲ ಆದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಜನ ನನ್ನ ಜೊತೆ ನಿಂತು ವಿಶ್ವಾಸ ಕೊಟ್ಟಂಥದ್ದು. ಹಾಗಾಗಿ ಇವನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡಾಗ ಇಟ್ ವಾಸ್ ಅನ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಹಾಗಾಗಿ ಒಂದು 5 ವರ್ಷದ ಹಿಂದೆ ಇದ್ದಂಥ ಪ್ರಜ್ವಲ್ ರೇವಣ್ಣಗೂ 5 ವರ್ಷ ನಂತರ ಸಂಸದನಾದಂಥ ಪ್ರಜ್ವಲ್ ರೇವಣ್ಣಗೂ ಭಾಳ ವ್ಯತ್ಯಾಸ ಇದೆ. ಭಾಳ ಒಂದು ಇವತ್ತಿನ ದಿವಸ ಒಂದು ಒಳ್ಳೆ ಸಂಸದನಾಗಿ ಇವತ್ತು ಹೊರಹೊಮ್ಮಿಸೋಕ್ಕೆ ಭಾಳ ಜನ ಅದಕ್ಕೆ ಸಹಕಾರ ಕೊಡೋಂಥ ಕೆಲಸನ ಮಾಡಿದ್ದಾರೆ. ಹಾಗಾಗಿ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ಅ ನೈಸ್ ಜರ್ನಿ ಫಾರ್ ಮಿ. ಸೊ ಹಾಗಾಗಿ ಮತ್ತೊಮ್ಮೆ ಇವತ್ತು ಜನರ ಆಶೀರ್ವಾದ ಇದ್ರೆ, ಅದಕ್ಕೊಂದು ವಿಶ್ವಾಸ ಇದ್ರೆ, ಖಂಡಿತವಾಗ್ಲು ಮತ್ತೊಮ್ಮೆ ದುಡಿಯೋಕೆ ಅವಕಾಶ. ಸನ್ಮಾನ್ಯ ದೇವೇಗೌಡರು ಅಂದಾಗ ಆಸ್ ಅ ಲೆಜೆಂಡ್ ಅನ್ನೋದು ನಾವು ಯಾರು ಕೂಡ ಮಾತನ್ನ ತೆಗೆದು ಹಾಕೋದಿಲ್ಲ. ಆ ಲೆಗಸಿನ ಇವತ್ತು ಕ್ಯಾರಿಂಗ್ ದಟ್ ಲೆಗಸಿ, ಸೊ ಅದು ಎಷ್ಟು ರೆಸ್ಪಾನ್ಸಿಬಲ್ ಅಂತ ಅನ್ಸುತ್ತೆ ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಆ್ಯಂಡ್ ಹೌ ಕಾನ್ಷಿಯಸ್ ಯು ಆರ್ ಅಬೌಟ್ ದಟ್ ಟು ಮೇಂಟೈನ್ ದಟ್ ಲೆಗಸಿ? ಖಂಡಿತವಾಗ್ಲೂ ಆ ಒತ್ತಡ ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಇವತ್ತು ಅವರ ಹೋದಂಥ ಸಂದರ್ಭದಲ್ಲಿ ಯಾವುದೇ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಕೆಲಸಗಳು ಸುಲಭವಾಗಿ ಮೂವ್ ಆಗೋಂಥದ್ದಾಗುತ್ತೆ. ಆದರೆ ನಮಗೆ ಟೆಕ್ನಿಕಲ್ ಚಾಲೆಂಜಸ್ಗಳಿರುತ್ತೆ ಒಂದು ಸ್ವಲ್ಪ. ಇವತ್ತು ಸುಮಾರು ದೊಡ್ಡವರ ಆಶೀರ್ವಾದದ ಮೇಲೆ ಮತ್ತು ನರೇಂದ್ರ ಮೋದಿಯವರ ಸಹಕಾರದ ಮೇಲೆ ಇವತ್ತು ಸುಮಾರು 16,500 ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ ಇವತ್ತು. ಸೊ ಹಾಗಾಗಿ ವೆನ್ ಯು ಟೇಕ್ ಆಲ್ ದೋಸ್ ಆಸ್ಪೆಕ್ಟ್ಸ್, ಇಟ್ ವಾಸ್ ಅ ಚಾಲೆಂಜಿಂಗ್ ಜರ್ನಿ ಫಾರ್ ಮಿ. ಆದರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಒಬ್ಬ ಪ್ರಜ್ವಲ್ ರೇವಣ್ಣ ಅಂದರೆ ಈಸ್ ಜಸ್ಟ್ ನಾಟ್ ಅ ನಾರ್ಮಲ್ ಕ್ಯಾಂಡಿಡೇಟ್. ಅವರು ದೇವೇಗೌಡರ ಕುಟುಂಬದಿಂದ ಬಂದಿದ್ದಾರೆ, ದೇವೇಗೌಡರ ಥರನೇ ನಡಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷಿಗಳು ಭಾಳಷ್ಟು ನಿರೀಕ್ಷೆ ಇರುತ್ತೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡೋಕ್ಕಾಗದೇ ಇದ್ರೂ ಕೂಡ ಒಂದು 60-70% ಅದಕ್ಕೆ ಪ್ರಯತ್ನ ಪಟ್ಟು ಅಷ್ಟು ಮಟ್ಟಕ್ಕೆ ಬರೋವಂಥ ಕೆಲಸನ ಪ್ರಯತ್ನ ದಿನನಿತ್ಯ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ಒಂದು ದೇವರ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಶ್ರಮ ಹಾಕಿ ಆ ಪ್ರಯತ್ನಕ್ಕೆ ಫಲ. ಆ್ಯಂಡ್ ಈ ಸಲ BJP ಆ್ಯಂಡ್ JDS ಮೈತ್ರಿ ಆಗಿದೆ, ಅದಿನ್ನೊಂದಷ್ಟು ಪವರ್ ಕೊಟ್ಟಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದು ಈ ಬಾರಿಯ ಚುನಾವಣೆಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ನಿಮಗೆ? ಮೇಡಮ್, ಬಲದ ಜೊತೆ ಇನ್ನೊಂದು ಬಲ ಸಿಕ್ಕಂಗೆ ಆಗಿದೆ ನಮಗೆ. ಯಾಕಂದರೆ ಎಲ್ಲರಿಗೂ ಗೊತ್ತು ಹಾಸನಲ್ಲಿ JDS ಭದ್ರಕೋಟೆ JDS ಅಂತ. ಇವತ್ತು ಅದ್ರ ಜೊತೆಗೆ ಒಂದು BJPನೂ ಕೂಡ ಅದಕ್ಕೆ ಅವ್ರದೇ ಆದಂಥ ಶಕ್ತಿ ಇದೆ. ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ತಾ ಇರೋವಂಥದ್ದು ಇವತ್ತೆಲ್ಲ ಒಂದು ಕಡೆ ಭಾಳ ಹುಮ್ಮಸ್ತಾರ ಅಂತ ಕೆಲಸ ಆಗ್ತಿದೆ. ಗ್ರೌಂಡ್ ಲೆವೆಲಲ್ಲಂತೂ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ವೋಟರ್ಸ್ಗಳು ಕೂಡ ಇವತ್ತಾಗಲೇ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು, ಪ್ರಜ್ವಲ್ ರೇವಣ್ಣ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಶ್ವಾಸನ ಮೂಡಿಸೋ ಅಂತ ಕೆಲಸ ಮಾಡ್ತಿದ್ದಾರೆ. ದೇವೇಗೌಡರಿಗೂ ಶಕ್ತಿ ಕೊಡೋ ಅಂತ ಕೆಲಸ ಮಾಡಬೇಕು ಅನ್ನೋ ಒಂದು ವಿಶ್ವಾಸನ ಮೂಡಿಸ್ತಿದ್ದಾರೆ. ಭಾಳ ಸಂತೋಷ ಇದೆ.